ಇತ್ತೀಚೆಗೆ ಚಿರತೆಗಳು ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಬರ್ತಾ ಇದೆ ಅಣ್ಣ? ಈ ಮಲೆನಾಡು ಭಾಗಗಳಲ್ಲಿ ಪರ್ಟಿಕ್ಯುಲರ್ಲಿ ಮೂಡಿಗೆರೆ ಭಾಗದಲ್ಲಿ ಚಿರತೆ ಹೆಚ್ಚಾಗಿರೋದ್ರ ಬಗ್ಗೆ ಕಳೆದ ಒಂದು ಎರಡು ತಿಂಗಳಿಂದ ಚಿರತೆಗಳ ಕಾಣಿಸ್ತಾ ಇರೋದ್ರ ಬಗ್ಗೆ ಗ್ರಾಮಸ್ಥರು ಮತ್ತು ಸ್ಥಳೀಯರು ವರದಿ ಮಾಡ್ತಾ ಇದ್ದಾರೆ. ಈಗ ಕೆಲವು ಕಡೆ ನಾವು ಅನುಮತಿ ಮೇರೆಗೆ ಆಗಲೇ ಕೇಜನ್ನ ಇಟ್ಟು ಅದನ್ನು ಮುಂದಿನ ನಿರ್ದೇಶನದ ಪ್ರಕಾರ ಅದನ್ನು ಕ್ರಮ ಕೈಗೊಳ್ತೀವಿ. ಜನರಲ್ಲಿ ನಾವು ಅದು ಗಾಬರಿ ಆಗೋದು ಬೇಡ, ನಾವು ಮನವಿ ಮಾಡೋದಿಷ್ಟೇ. ನಿಮಗೆ ಅದು ನೋಡಿದ ತಕ್ಷಣವೇ ನಮಗೆ ಇಲಾಖೆಗೆ ಮಾಹಿತಿ ನೀಡಬೇಕು, ಯಾವುದೇ ರೀತಿ ಗಾಬರಿ ಆಗೋದು ಬೇಡ ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಇದು ನಿನ್ನೆ ಬೆಳಗುಳದಲ್ಲಿ ಆಗಿದೆಯಲ್ಲ ಇನ್ಸಿಡೆಂಟು? ನಿನ್ನೆ ಬೆಳಗುಳ ರೈತರ ಜಮೀನಿನಲ್ಲಿ ಈ ರೀತಿ ಡೆತ್ ಆಗಿರೋದ್ರ ಬಗ್ಗೆ ಮಾಹಿತಿ ಬಂದಿದೆ. ಸಿಬ್ಬಂದಿಗಳು ತಕ್ಷಣವೇ ಸ್ಥಳಕ್ಕೆ ಹೋಗಿ ಮತ್ತು ಅದು ಎಸ್ ಓ ಪಿ ಪ್ರಕಾರ ಇನ್ನು ನಮ್ಮ ಈಗ ಅದನ್ನು NTC ರೆಪ್ರೆಸೆಂಟೇಟಿವ್ಸ್ ಬಂದಿದ್ದಾರೆ. ಈಗ ಆ ಪ್ರೊಸೀಜರ್ ಎಸ್ ಓ ಪಿ ಪ್ರಕಾರ ಮುಂದಿನ ಪೋಸ್ಟ್ಮಾರ್ಟಮ್ ಇದನ್ನು ಕೈಗೊಳ್ಳುತ್ತೆ, ಮುಂದಿನ ಏನು ಕಾನೂನು ಪ್ರಕಾರ ಕ್ರಮ ಅನ್ಕೊಳ್ತೀವಿ. ಫಾರೆಸ್ಟ್ನವರ ನಿರ್ಲಕ್ಷ್ಯದಿಂದ ಹುಲಿ ಚಿರತೆಗಳು ಕಾಟ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಮಲೆನಾಡು ಭಾಗದಲ್ಲಿ ಹುಲಿ ಚಿರತೆ ಅನ್ನೋದು ಏನು ಅನ್ನೋದು ಗೊತ್ತಿರಲಿಲ್ಲ. ಬಯಲುಸೀಮೆ ಭಾಗದಿಂದ ತಂದು ಇಲ್ಲಿ ನಮ್ಮ ಈ ಮಲೆನಾಡು ಕಡೆಗೆ ಬಿಡ್ತಾ ಇದ್ದಾರೆ ಏನೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಜನಗಳಿಗೆ ತೋಟದಲ್ಲಿ ಕೆಲಸ ಮಾಡೋದಕ್ಕೂ ತೊಂದರೆ ಆಗ್ತಾಯಿದೆ. ಆ ಸಮಯದಲ್ಲಿ ಬಂದು ದಾಳಿ ಮಾಡಬೇಕು ಅಂತ ಹೇಳೋಂಗಿಲ್ಲ. ಅದರಿಂದ ಫಾರೆಸ್ಟ್ನವರು ಎಚ್ಚೆತ್ತು ಇದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿ ತಗೊಂಡು ಇಲ್ಲಿರ್ತಕ್ಕಂಥ ಏನು ಹುಲಿ ಚಿರತೆ ಇದಾವೆ ಅವನು ಎಲ್ಲಿಗೆ ಬಿಡಬೇಕು ಅಲ್ಲಿಗೆ ಬಿಟ್ಟು ಮಲೆನಾಡು ಭಾಗವನ್ನು ಉಳಿಸ್ಬೇಕು. ಜನಗಳಿಗೂ ತೊಂದರೆ ಆಗ್ತಿದೆ, ತೋಟ ಗದ್ದೆಗಳು ಹಾಳು ಬೀಳೋ ಪರಿಸ್ಥಿತಿಗೆ ಈಗ ಫಾರೆಸ್ಟ್ನವ್ರ ನಿರ್ಲಕ್ಷ್ಯನ ಕಾರಣ ಆಗ್ತಾಯಿದೆ. ಎಲ್ಲಿ ನೋಡಿದರೂ ಹುಲಿ ಚಿರತೆ, ಜನಗಳು ತೋಟಕ್ಕೆ ಗದ್ದೆಗೆ ಹೋಗೋದಕ್ಕೂ ಸಮೇತ ಹಿಂಜರಿತಾ ಇದ್ದಾರೆ.